ಪ್ರವಾಹ ಪೀಡಿತ ಸ್ಥಳಗಳಿಗೆ ಇವತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಂದ ನಾನು ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ಸುನೀಲ್ ಅವರು ಮಂಗಳೂರಿನ ಇನ್ಚಾರ್ಜ್ ಮಿನಿಸ್ಟ್ರು, ಈಗಾಗಲೇ ಸಿ ಪಾಟೀಲ್ ಅವರು ಕೂಡ ನಿನ್ನೆ ಚಾರ್ಮುಡಿ ಘಾಟನ್ನು ಭೇಟಿ ಮಾಡಿ ಪರಿಶೀಲನೆ ಮಾಡಿ ಅವರು ಕೂಡ ನಾಳೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಭೂಕಂಪ ಆಗಿರುವಂಥ ಪ್ರದೇಶ ಮತ್ತು ಮಳೆ ಹಾನಿ ಆಗಿರತಕ್ಕಂಥ ಪ್ರದೇಶ, ಸಾವು ನೋವುಗಳಾಗಿರುವಂಥ ಪ್ರದೇಶಗಳಿಗೆ ಇವತ್ತು ಮತ್ತು ನಾಳೆ ಎರಡು ದಿನಗಳು ಪೂರ್ತಿಯಾಗಿ ಎಲ್ಲೆಲ್ಲಿ ಅನಾಹುತಗಳಾಗಿದೆ ಅದಕ್ಕೆ ಪರಿಹಾರ ಕೊಡುವಂಥದ್ದು, ಜಿಲ್ಲಾ ಆಡಳಿತವನ್ನು ಈ ಒಂದು ಪ್ರವಾಹಕ್ಕೆ ಸಜ್ಜುಗೊಳಿಸಿ ನೇರವಾಗಿ ಫಲಾನುಭವಿಗಳಿಗೆ ಹಣ ಸಿಗುವಂಥದ್ದು, ಪರಿಹಾರ ಸಿಗುವಂಥದ್ದು ಮತ್ತು ತ್ವರಿತವಾದಂಥ ಕೆಲಸ ಆಗಬೇಕು. ಫ್ಲಡ್ ಎಫೆಕ್ಟೆಡ್ ಏರಿಯಾದಲ್ಲಿ ತ್ವರಿತವಾಗಿ ನೀರನ್ನು ತೆಗೆಯುವಂಥದ್ದು, ಅಲ್ಲಿಂದ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡುವಂಥದ್ದು ಇವೆಲ್ಲ ಕೂಡ ಆಗುವಂಥದ್ದಕ್ಕೆ ಇವತ್ತು ಪ್ರವಾಸ ಮಾಡ್ತಾ ಇದ್ದೀರಿ. ಕಳೆದ ಫಸ್ಟ್ ಜೂನಲ್ಲೇ ನಮಗೆ ಆಗಿರ್ತಕ್ಕಂಥ ಮಳೆಗಳಲ್ಲಿ ಸುಮಾರು ರೋಡ್ಗೆ ಸಂಬಂಧಪಟ್ಟಂತೆ 1105 ಕಿಲೋಮೀಟರ್ ರೋಡು ಹಾಳೆಯಾಗಿದೆ. ಅದೇ ರೀತಿ ಬ್ರಿಡ್ಜಸ್ ಎಲ್ಲ 113 ಬ್ರಿಡ್ಜಸ್ಸು, 7104 ಎಲೆಕ್ಟ್ರಿಕ್ ಪೋಲ್ಸು, 380 ಟ್ರಾನ್ಸ್ಫಾರಮ್ಸು, 273 ಪ್ರೈಮರಿ ಸ್ಕೂಲು, 126 ಅಂಗನವಾಡಿ ಸ್ಕೂಲು ಕಳೆದ ತಿಂಗಳಿಗೆ ಇಷ್ಟಾಗಿದೆ. ಈಗಲೂ ಕೂಡ ಅಡಿಷನಲ್ ಆಗಿ 120 ಕಿಲೋಮೀಟರ್ ರೋಡು ಮತ್ತು ಕಲ್ವರ್ಟು ಬ್ರಿಡ್ಜಸ್ಸು ಇವೆಲ್ಲ ಮೊನ್ನೆ 3-4 ದಿನ ಬಿದ್ದಂಥ ಮಳೆಯಲ್ಲೂ ಕೂಡ ಹಾನಿಯಾಗಿದೆ. ಯಾರ್ಯಾರಿಗೆ ಜೀವ ಹಾನಿಯಾಗಿದೆ ಅವರಿಗೆ ಕೇಂದ್ರ ಸರ್ಕಾರ 4 ಲಕ್ಷ ರೂಪಾಯಿ ಕೊಡುತ್ತೆ, ರಾಜ್ಯ ಸರ್ಕಾರ 1 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡಲೇ ವಿತರಣೆ ಮಾಡೋಕ್ಕೆ ಹೇಳಿದ್ದೀರಿ. ಹೊಸದಾಗಿ NDRF ನಾಮ್ಸ್ ಪ್ರಕಾರ 95,000 ಬಂದರೆ ಕೊಡ್ಬೋದು, 95,000 ಅದನ್ನು 5 ಲಕ್ಷ ಮಾಡಿದ್ದೀರಿ. ಮಳೆ ಬಿದ್ದಂಥವ್ರಿಗೆ 50,000 ರೂಪಾಯಿ, ಮನೆಗೆ ನೀರು ನುಗ್ಗದವ್ರಿಗೆ 10,000 ರೂಪಾಯಿ ಇವೆಲ್ಲವನ್ನು ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದ್ದೀರಿ. ಎಲ್ಲ ನಮ್ಮ ಜಿಲ್ಲಾ ಸಚಿವರು ಕೂಡ ಆಯಾಯ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ಫ್ಲಡ್ ಏರಿಯಾಗಳಿಗೆ ಹೋಗ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಸರ್ಕಾರ ಸರ್ವಸನ್ನದ್ಧವಾಗಿ ಈ ಮಳೆ ಹಾನಿ ಏನಾಗಿದೆ, ಬೆಳೆ ಹಾನಿಯಾಗಿದೆ, ಇದಕ್ಕೆ ಪರಿಹಾರ ಕೊಡುವಂಥದ್ದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ.